ಇಂದು ಡಾಕ್ಟರ್ ಜಿ ಪರಮೇಶ್ವರ ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ಕೋರ್ಟಗೆರೆಯಲ್ಲಿ ಪರಂ ನೇತೃತ್ವದಲ್ಲಿ ಬೃಹತ್ ರೋಡ್ ಶೋ ಇದೆ ರೋಡ್ ಶೋ ಮೂಲಕ ಉಮೇದುವಾರಿಕೆಯನ್ನು ಸಲ್ಲಿಸುತ್ತಾರೆ ಪರಮೇಶ್ವರ್ ತುಮಕೂರಿನ ಕೋರ್ಟಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯವರು ಇಂದು ಬೆಳಗ್ಗೆ 11 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸುತ್ತಾರೆ ರೋಡ್ ಶೋನಲ್ಲಿ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಭಾಗಿಯಾಗುತ್ತಾರೆ ಬೃಹತ್ ರೋಡ್ ಶೋ ಬಳಿಕ ಪರಮೇಶ್ವರ್ ಉಮೇದುವಾರಿಕೆಯನ್ನು ಸಲ್ಲಿಸುತ್ತಾರೆ ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡುತ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಅಲ್ಲಿ ಅವರಿಗೆ ಅನಿಲ್ ಕುಮಾರ್ ಅಂತ ಹೇಳಿ ಬಿಜೆಪಿ ಇಂದ ಮಾಜಿ ಐಎಎಸ್ ಅಧಿಕಾರಿ ಬಿಜೆಪಿ ಇಂದ ಅಖಾಡಕ್ಕೆ ಇಳಿದಿದ್ದಾರೆ ಪ್ರತಿಸ್ಪರ್ಧಿ ಟಫ್ ಫೈಟ್ ಆಗುತ್ತೆ ಈ ಬಾರಿ ಜೆಡಿಎಸ್ ನಿಂದ ಕೂಡ ಪ್ರಬಲವಾದಂತ ಅಭ್ಯರ್ಥಿನ ಕಣಕ್ಕಿಳಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಗೆಲುವಿನ ಉತ್ಸಾಹದಲ್ಲಿದ್ದಾರೆ ಮತ್ತೊಮ್ಮೆ ಹಾಗಾಗಿ ಕೋರ್ಟ್ಗೆರೆಯಲ್ಲಿ ಕಳೆದ ಬಾರಿ ಏನು ಗೆದ್ದಿದ್ರು 13 ರಲ್ಲಿ ಸೋತಿದ್ರು ಅವರು ಆ ಸೋಲಿನ ನೋವು ಕೂಡ ಅವರಿಗೆ ಪದೇ ಪದೇ ಕಾಡ್ತಾ ಇತ್ತು ಬಟ್ ಈಗ ಮತ್ತೆ ಅವರ ಗೆಲುವಿನ ಆಸೆ ಹೆಚ್ಚಿಗಿದೆ